ಏಡ್ಸ್ ಅಂದರೆ ಸಾಕು, ಜನ ಬೆಚ್ಚಿ ಬೀಳ್ತಾರೆ. ಯಾಕೆಂದರೆ ಸಾಲು ಸಾಲು ರೋಗಗಳು ಹೆಚ್ ಐ ವಿ ಸೋಂಕಿತರನ್ನು ಬೆಂಬಿಡದೆ ಕಾಡ್ತಾ ಇದೆ. ಹೀಗಾಗಿ ಸರಿಯಾದ ಸಮಯಕ್ಕೆ ಉಚಿತವಾಗಿ ಔಷಧಗಳನ್ನು ಸೋಂಕು ಪೀಡಿತರಿಗೆ ವಿತರಿಸಲು ದೇಶದಾದ್ಯಂತ ಸರ್ಕಾರ ARTಕೇಂದ್ರಗಳನ್ನು ತೆರೆದಿದೆ. ಆದರೆ ರಾಜ್ಯದ ARTಕೇಂದ್ರಗಳಲ್ಲಿ ಔಷಧಿಗಳಿಗೆ ಬರ ಎದುರಾಗಿದೆ. ಇದರಿಂದ ಸಮಯಕ್ಕೆ ಸರಿಯಾಗಿ ಔಷಧ ಸಿಗದೆ ಸೋಂಕಿತರು ಪರದಾಡುವಂತಾಗಿದೆ. ಮಾತ್ರೆ ತೆಗೆದುಕೊಳ್ಳದಿದ್ದರೆ ರೋಗಿಗಳಿಗೆ ಅಪಾಯ ಅಂತ ಗೊತ್ತಿದ್ದು ವೈದ್ಯರು ಸಹ ಅಸಹಾಯಕರಾಗಿದ್ದಾರೆ. ನೆಫ್ರಾನ್ DS ಔಷಧ ಮತ್ತು CPT ಮಾತ್ರೆಗಳನ್ನು ತೆಗೆದುಕೊಳ್ಳದಿದ್ದರೆ ಮತ್ತಷ್ಟು ರೋಗಗಳು ಉಲ್ಬಣಿಸುತ್ತವೆ ಅಂತ ವೈದ್ಯರು ಆತಂಕವನ್ನು ವ್ಯಕ್ತಪಡಿಸುತ್ತಾರೆ. ಪೇಷಂಟ್ ಐದು ದಿವಸದ ಮಾತ್ರೆ ಮಾತ್ರ ಕೊಡ್ತಾ ಇದ್ದಾರೆ, ಸ್ಯಾನಿಟೈಸ್ ಬರ್ತಾ ಇದೆ, ಮತ್ತು ಸೆಪ್ಟ್ರಾನ್ ಸಿಗ್ತಾ ಇಲ್ಲ ಅವರಿಗೆ, ಮುಖ್ಯವಾಗಿ ಸೆಪ್ಟ್ರಾನ್ ಬೇಕಾಗಿರೋದು ಅದು ಸಿಗ್ತಾ ಇಲ್ಲ. ಮಧ್ಯಾಹ್ನ ಬಂದರೆ ಮಾತ್ರೆ ಕೊಡಲ್ಲ ಅಂತ ಹೇಳ್ತಾರೆ, ಅದು ತೊಂದರೆ ಆಗ್ತಾಯಿದೆ. ಅದು ಇಲ್ಲ ಬಂದಿಲ್ಲ ಅಂತ ಹೇಳ್ತಾರೆ ಸುಮಾರು ಒಂದು ತಿಂಗಳಿಂದ. ಇವಾಗ ಸೆಪ್ರಾನ್ ತೊಗೊಳ್ತಾ ಇರೋದಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಇಲ್ಲ ಅಲ್ಲಿ ಹೋಗಿ ಕೇಳಿ ಅಂತಾರೆ, ಅಲ್ಲೂ ಇರೋದಿಲ್ಲ. ಮತ್ತು ಅದು ಈ ಮಾತ್ರೆ ತೊಗೊಳ್ಳೋ ಜೊತೆಗೆ ಸೆಪ್ಟ್ರಾನು ಮತ್ತು ಬಿ ಕಾಂಪ್ಲೆಕ್ಸು ಅದು ಮುಖ್ಯವಾಗಿ ಬೇಕಾಗಿರೋದು, ಅದು ಸರಿಯಾಗಿ ಸಿಗ್ತಾ ಇಲ್ಲ. ಈ ಕುರಿತಾಗಿ ಮಾತಾಡ್ತಾರೆ ನಮ್ಮ ರಿಪೋರ್ಟರ್ ಪವನ್. ಪವನ್, HIV ಸೋಂಕಿತರಿಗೆ ಬೇಕಾದಂಥ ಮಾತ್ರೆಗಳೇ ಈಗ ARTಕೇಂದ್ರಗಳಲ್ಲಿ ಸಿಗದೇ ಇರುವಂತಹ ಪರಿಸ್ಥಿತಿ, ಯಾಕೆ ಈ ದುಸ್ಥಿತಿ ಬಂತು ಅಂತ? ಖಂಡಿತ ರಾಘವೇಂದ್ರ, ಏನಂದ್ರೆ ARTಸೆಂಟರ್ಗಳಲ್ಲಿ ಸಾಕಷ್ಟು ಜನ ಏನು HIV ಪೀಡಿತರು ಅವರಲ್ಲಿ ಮಾತ್ರೆಗಳಾಗ್ಬೋದು ಔಷಧಗಳನ್ನು ತಗೊಳ್ತಿರ್ತಾರೆ. ಪ್ರತಿನಿತ್ಯವೂ ಆ ಔಷಧಗಳು ಖಂಡಿತವಾಗ್ಲು ತಗೊಳ್ಳೇಬೇಕಾಗುತ್ತೆ. ತಗೊಳ್ಳದೆ ಹೋದಲ್ಲಿ ಸಾಕಷ್ಟು ತೊಂದರೆಗಳಾಗುತ್ತೆ. ಒಂದು TB ಬರುವಂತದ್ದಾಗಬಹುದು, ಪ್ರೆಗ್ನೆಂಟ್ ಮಕ್ಕಳಿಗೆ, ಪ್ರೆಗ್ನೆಂಟ್ ಆಗಿರುವಂತವ್ರಿಗೆ ಮಕ್ಕಳಲ್ಲಿ ತೊಂದರೆಗಳ ಉಂಟಾಗುವಂತಾಗ್ಬಹುದು, ಇತರ ಸಾಕಷ್ಟು ತೊಂದರೆಗಳಾಗುತ್ತವೆ. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಸುಮಾರು 12ಕ್ಕೂ ಹೆಚ್ಚು ಔಷಧಗಳು, ತರಹವಾರಿ ಔಷಧಗಳು ಇರ್ತವೆ. ಇಂತಹವು ಪ್ರತಿಯೊಬ್ಬರು ತಗೊಳ್ಳುವಂತ ನೆಸೆಸಿಟಿ ಇದೆ. ಈಗ ಸದ್ಯಕ್ಕೆ ಏನಾಗಿದೆ ಅಂದ್ರೆ, ARTಸೆಂಟರ್ಗಳಿಗೆ ಏನು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಕಡೆಯಿಂದ ಬರಬೇಕಿದ್ದಂತಹ ಔಷಧಗಳು ಸರಿಯಾಗಿ ಬರ್ತಾ ಇಲ್ಲ ಅಂತ ಒಂದು ಆರೋಪಗಳು ಕೇಳಿ ಬರ್ತಿತ್ತು. ಈ ಕೆಲ ದಿನಗಳ ಹಿಂದೆ ಮೆವ್ರಿಪೈನ್ ಅಂತ ಏನು ಒಂದು ಮಾತ್ರೆ ಇತ್ತು, ಅದು ಸಾಕಷ್ಟು ಬೇಡಿಕೆ ಇತ್ತು, ಅದು ಸಂಪೂರ್ಣವಾಗಿ ಔಷಧಿ ಸಪ್ಲೈ ಇಲ್ಲದೆ ಇರೋಂಥದ್ದು ಆಗಿತ್ತು. ಇದೀಗ ಅಂದ್ರೆ ಕಳೆದ ಒಂದು ವಾರಗಳ ಹಿಂದಷ್ಟೇ ಸೆಪ್ಟ್ರಾನ್ DS ಅಂತ ಒಂದು ಮಾತ್ರೆಗಳಿವೆ, ಈ ಮಾತ್ರೆಗಳು ಸಂಪೂರ್ಣವಾಗಿ ಸಿಗದೇ ಇರೋಂಥ ಆಗಿದ್ದು, ಈಗ ಏನು HIV ಪೀಡಿತರು ಏನಿದ್ದಾರೆ ಅವರೆಲ್ಲ ಹೊರಗಡೆ ಹೋಗಿ ಔಷಧಗಳನ್ನು ತಗೊಳ್ಳುವಂತ ಅವಶ್ಯಕತೆ ಎದುರಾಗಿದೆ. ಇದು ಸಾಕಷ್ಟು ಕಾಸ್ಟ್ಲಿ ಆಗಂತ ಮಾತ್ರೆಗಳು, ಕೆಲವರು ಏನೇ ಇದ್ರ ಬಗ್ಗೆ ಎಲ್ಲ ತಗೊಳಕ್ಕೆ ಕೆಲವ್ರ ಕೈಲಿ ಆಗುತ್ತೆ, ಕೆಲವ್ರ ಕಡೆ ತಗೊಳಕ್ಕೆ ಆಗದೇ ಇರೋಂತಹ ಒಂದು ಪರಿಸ್ಥಿತಿ ಇದೆ ರಾಘವೇಂದ್ರ. ಓಕೆ, ಸಾಮಾನ್ಯವಾಗಿ ಈ ಕಾಯಿಲೆಗೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೋಟ್ಯಂತರ ರೂಪಾಯಿಗಳನ್ನ ಮೀಸಲಿಟ್ಟಿದೆ. ಆ ಫಂಡ್ ಇದ್ದೂ ಕೂಡ ಈ ಮಾತ್ರೆ ಸರಬರಾಜಿಗೆ ವಿಳಂಬ ಆಗ್ತಿರೋದು ಯಾಕೆ? ಇದರ ಹಿಂದೆ ಮೇಲ್ನೋಟಕ್ಕೆ ಕಾಣ್ತಿರುವಂತದ್ದೇನು? ಖಂಡಿತ ರಾಘವೇಂದ್ರ, ಏನಂದ್ರೆ ಕರ್ನಾಟಕ ರಾಜ್ಯ ಆಗ್ಬೋದು ಇಲ್ಲ ನ್ಯಾಕ್ ಸಂಸ್ಥೆ ಆಗಬಹುದು, ಸಂಪೂರ್ಣವಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡ್ತಿದ್ದಾರೆ ಈ ಮಾತ್ರೆಗಳ ತರೋದಕ್ಕೆಲ್ಲನೂ. ಇದು ಏನು KS APS ಬರ್ತಿದೆ, ಆ ಲಾಟ್ ಟನ್ಗಳು ಬರುವಂತ ಸಂದರ್ಭದಲ್ಲಿ ಅದೆಲ್ಲ ಮಿಕ್ಸ್ಅಪ್ ಆಗಿ ಬರ್ತಿರೋದು, ಅಲ್ಲಿ ಸೆಗ್ರಿಗೇಷನ್ ಆಗದೆ ಇರೋಂಥದ್ದು ಇದಕ್ಕೆಲ್ಲ ಕಾರಣ ಅಂತ ವೈದ್ಯರು ಹೇಳ್ತಾರೆ. ಇನ್ನೊಂದ್ ಕಡೆ ಏನು KS APS ಅವ್ರಿಗೆ ಕೇಳಕ್ಕೆ ಹೋದ್ರೆ ಅವ್ರಿಗೆ ಇದ್ರ ಬಗ್ಗೆ ಏನು ಮಾತಾಡುವಂತಹ ಒಂದು ಸೌಜನ್ಯನೂ ಇರಲಿಲ್ಲ ಅವ್ರ ಹತ್ರ. ಮತ್ತೆ ಇವೆಲ್ಲ ಒಟ್ಟಾಗಿ ಹೇಳೋದಾದ್ರೆ ಪರಿಣಾಮ ಬಿದ್ದಿರುವಂತದ್ದು ಕೇವಲ HIV ಸೋಂಕಿತರಿಗೆ ಮಾತ್ರನೇ ಈ ಪರಿಣಾಮ ಬಿದ್ದಿದೆ. ಒಂದ್ ಕಡೆ ಡಾಕ್ಟರ್ಗಳು ಏನು ಅಸಹಾಯಕತೆ ತೋರಿಸಿದ್ದಾರೆ, ಅವರು ಏನು ಮಾಡದಿರಂತ ಸ್ಥಿತಿ, ಇರೋದ್ರೊಳಗೆ ಮೇಂಟೈನ್ ಮಾಡಿ ಎಲ್ರಿಗೂ ಕೊಟ್ಕೊಂಡು ಹೋಗಿದ್ದಾರೆ, ಆದ್ರೂ ಶಾರ್ಟೇಜ್ ಆಗಿರೋದ್ರಿಂದ ಏನು ಎಲ್ಲ ಮೆಡಿಕಲ್ ಸ್ಟೋರ್ಗೆ ಬರೀತಿದ್ದಾರೆ. ಮೆಡಿಕಲ್ ಸ್ಟೋರ್ ಖಾಸಗಿ ಮೆಡಿಕಲ್ ಸ್ಟೋರ್ಗಳಲ್ಲಿ ತಗೊಳ್ಳೋದು ಸಾಕಷ್ಟು ಅಂದ್ರೆ ಖರ್ಚಾಗುತ್ತೆ ಅಂತ ಒಂದು ಕಡೆ ಇದೆ. ಈ ಮೇಜರ್ ಆಗಿ ಬಂದಿರೋಂತ ತೊಂದರೆ ಏನಂದ್ರೆ ಸಪ್ಲೈ ಇಲ್ಲ ಅನ್ನೋದು ಎದ್ದು ಕಾಣ್ತಿರೋಂಥದ್ದು ಪ್ರಶ್ನೆ ರಾಘವೇಂದ್ರ. ಸೊ ಥ್ಯಾಂಕ್ ಯು ಪವನ್, ನಿಮ್ಮೆಲ್ಲ ಮಾಹಿತಿಗೆ.